ನಿನ್ನೆ ಬಿಟ್ಟಂತ ಕೆರೆಸ್ನಲ್ಲಿ 1 ಲಕ್ಷ ಕ್ಯೂಸೆಕ್ಕಿಂತ ಜಾಸ್ತಿ ಅಧಿಕ ನೀರನ್ನು ಬಿಟ್ಟಿರತಕ್ಕಂಥದ್ದು. ಈ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂಥ ಬ್ರಿಟಿಷ್ ಕಾಲದ ಒಂದು ವೆಲ್ಲೆಸ್ಲಿ ಸೇತುವೆ ಏನಿದೆ ಇದು ಮುಳುಗಡೆಯ ಸಂಭವದಲ್ಲಿದೆ ಅಂತ ಹೇಳ್ಬೋದು. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ನೀರು ತುಂಬಿರತಕ್ಕಂಥದ್ದು ನೀವು ನೋಡ್ತಾ ಇರತಕ್ಕಂಥದ್ದು. ಕಳೆದ ಬಾರಿ ಏನು ತಡೆಗೋಡೆಯನ್ನು ಹಾಕಿ ಜನರನ್ನು ತಡೆದಿದ್ರು, ಸೇಮ್ ಅದೇ ರೀತಿ ಈ ಬಾರಿಯೂ ಸಹ ಒಂದು ತಡೆಗೋಡೆ ನಿರ್ಮಿಸುವ ಮುಖಾಂತರ ಜನರನ್ನು ನಿಯಂತ್ರಿಸಿದ್ದಾರೆ. ಇಲ್ಲೂ ಕೂಡ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಮೊಕಾಂ ಮೂಡಿದ್ದಾರೆ. ಅದೇ ರೀತಿ ನೀರಿನ ಒತ್ತಡಗಳನ್ನು ನೋಡ್ತಾ ಇರ್ಬೋದು ನೀವು, ಅಧಿಕವಾಗಿದೆ ಈ ಒಂದು ಸ್ಥಳದಲ್ಲಿ. ಯಾವ ಕ್ಷಣದಲ್ಲೂ ಬೇಕಾದರೂ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಆಗುವಂಥ ಸಂಭವ ಇದೆ. ಅಲ್ಲಿ ಬೆಂಗಳೂರು ಮೈಸೂರು ನಡುವಿನ ಇರತಕ್ಕಂಥ ಹೆದ್ದಾರಿಯ ಸೇತುವೆ ಏನಿದೆ ಅದು ಸಹ ಇನ್ನೇನು ಕೆಲವೇ ಇನ್ನೊಂದು ಬಾರಿ ನೀರೇನಾದ್ರು ಬಿಟ್ಟರೆ KRSನಿಂದ ಇನ್ನೊಂದು ಬಾರಿ ನೀರನ್ನು ಏನಾದ್ರು ಬಿಟ್ಟರೆ ಅದು ಕೂಡ ಮುಳುಗಡೆಯಾಗುವಂಥ ಸಂಭವ ಕಾಣ್ತಾ ಇದೆ. ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ನಿಯಂತ್ರಿಸುವಲ್ಲಿ ಪೊಲೀಸ್ಗಳು ನಿಯೋಜನೆ ಆಗಿರತಕ್ಕಂಥದ್ದು. ಅಲ್ಲಿ ಜನರು ಕೂಡ ವೀಕ್ಷಣೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸೇತುವೆಯನ್ನು ನೋಡ್ತಾ ಇರತಕ್ಕಂಥದ್ದನ್ನ ನೀವು ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಜನರು ಬಂದು ಇಲ್ಲಿ ಆ ಒಂದು ಸೇತುವೆ ಬಳಿ ನೀರು ತುಂಬಿರತಕ್ಕಂಥದ್ದನ್ನ ನೋಡಿ ಅದನ್ನು ಸೆಲ್ಫಿ ಕ್ಲಿಕ್ಕಿಸ್ಕೋತಾ ಇದ್ದಾರೆ. ಅದೇ ರೀತಿ ಫೋಟೋಗಳನ್ನು ತಗೋತಾ ಇದ್ದಾರೆ, ವಿಡಿಯೋಗಳನ್ನು ತಗೋತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ಅಧಿಕವಾದ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಭಾಗಗಳಲ್ಲಿ ನೀರು ತುಂಬಿದೆ ಅಂತ ಹೇಳ್ಬೋದು.